ರಾಜಶ್ರೀ, ಇತ್ತೀಚೆಗೆ ರಾಜಶ್ರೀಯ ವರ್ತನೆಯೇ ವಿಚಿತ್ರವಾಗಿದೆ. ಕಂಡ ಕಂಡಲ್ಲಿ ಅವಳ ಹಾಗೂ ಆ ಡಾಕ್ಟರ್ ಬಗ್ಗೆ ಜನ ಕಂಡ ಕಂಡಂತೆ ಕಟ್ಟು ಕಥೆಯನ್ನು ಕಟ್ಟಿ ಹೇಳಿಸ್ತಿದ್ದಾರೆ. ಈ ಊರಿನ ಪ್ರತಿಷ್ಠಿತ ಪ್ರತಿಭಾನ್ವಿತ ಶ್ರೀಮಂತ ರಾಮಲಿಂಗಪ್ಪನ ಮನೆಯೆಂದರೆ ಸಾಕ್ಷಾತ್ ದೇವರ ಗುಡಿ ಎಂದೇ ತಿಳಿದಿದ್ದರು. ಆದರೆ ನನ್ನ ಸೊಸೆಯ ಸ್ವೇಚ್ಛಾ ವೃತ್ತಿಯಿಂದ ಈಗ ಸೂಳೆಯ ಮನೆಯಾಗಿ ಹೋಗಿದೆ. ಇದಕ್ಕೆಲ್ಲ ನನ್ನ ಮಕ್ಕಳ ಮೇಲಿನ ಅತಿಯಾದ ಮೋಹವೇ ಕಾರಣವಾಯಿತು. ಇರಲಿ, ಜಗದೀಶ ಮನೆ ಬಿಟ್ಟೋಗಿ ಸುಮಾರು ವರ್ಷಗಳೇ ಕಳೆದವು. ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ ಒಂದು ತಿಳಿತಾನೆ ಇಲ್ವಲ್ಲ? ಅಮ್ಮ ರಾಜಶ್ರೀ, ಇಷ್ಟೊತ್ತು ಎಲ್ಲಿಗೆ ಹೋಗಿದಮ್ಮ? ಯಾಕೋ? ಯಾಕೆ ಅಂದ್ರೆ ನನಗೆ ಮೈಗೆ ಹುಷಾರಿರ್ಲಿಲ್ಲ, ಅದಕ್ಕೆ. ದಿನಕ್ಕೊಂದು ಸಾರಿ ಆಸ್ಪತ್ರೆಗೆ ಹೋಗುವಂತ ಕೆಲಸ ನಿನ್ಗೇನಿದೆಯಮ್ಮ? ಹೆಣ್ಣಾದವಳಿಗೆ ಸ್ವಲ್ಪ ಸಹನೆ, ತಾಳ್ಮೆ, ಮಾನ ಇರಬೇಕು. ಇದೊಳ್ಳೆ ಸರಿ ಆಯ್ತಲ್ಲ, ಆಸ್ಪತ್ರೆಗೆ ಏನಕ್ಕೆ ಹೋಗ್ತಾರೆ? ಎಲ್ಲರೂ ಏನಕ್ಕೆ ಹೋಗ್ತಾರೋ, ನಾನು ಅದಕ್ಕೆ ಹೋಗಿದ್ದು. ದಿನೇ ದಿನೇ ಆಸ್ಪತ್ರೆಗೆ ಹೋಗಿ ಬರುವಂತ ಕಾಯಿಲೆ ನಿನ್ಗೇನಮ್ಮ ಆಗಿದೆ? ನೀನಿಗೆ ಪದೇ ಪದೇ ಹೋಗಿ ಬರ್ತಾ ಇದ್ರೆ ನೋಡೋ ಜನ ಏನ್ ತಿಳ್ಕೊತಾರಮ್ಮ? ನೋಡಿ ಮಾವ, ಬೀದಿಲಿ ಆನೆ ಹೋಗ್ತಾ ಇದ್ರೆ ಆ ನಾನೇನೆ ನೋಡಿ ನಾಯಿಗಳು ಬೊಗಳ್ತಾ ಇರ್ತದೆ. ಹಾಗಂತ ಈ ಜನಗಳ ಮಾತು ಎದ್ರುಕೊಂಡು ನನಗೆ ಬಂದಿರೋ ಕಾಯಿಲೆನ ನಾನು ವಾಸ ಮಾಡ್ಕೊಳ್ಳದೆ ಹಾಗೆ ಇರಕ್ಕಾಗುತ್ತಾ? ರಾಜಶ್ರೀ, ನಿನ್ನ ನಾಲಿಗೆ ಉದ್ದ ಆಗ್ತಾ ಇದೆ. ನಿನ್ನಿಂದ ನಮ್ಮ ಮನೆಯ ಮಾನ ಮರ್ಯಾದೆಯೆಲ್ಲ ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನೇನು ಈ ಮನೆಯಲ್ಲಿ ಆದ್ರೂ ತರ ಮಾಡ್ತಾ ಇದ್ದೀನಿ ಅಂತನಾ? ನಾನು ಹೇಳ್ತಾ ಇಲ್ಲಮ್ಮ, ನೀನ್ ಹೇಳ್ತಾ ಇದ್ಯಾ, ಈ ಊರಿನ ಜನಗಳು ಹೇಳ್ತಾ ಇದ್ದಾರೆ. ಮಾವ ನೋಡಿ, ಬೇರೆ ಆನೆ ಹೋಗ್ಬೇಕಾದ್ರೆ ನಾಯಿಗಳು ಆನೆ ನೋಡಿ ಬೊಗಳ್ತವೆ. ಹಾಗಂತ ಆನೆಯನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಮಾತಾಡೋ ಜನಗಳಿಗೋಸ್ಕರ ನನ್ನ ಜೀವನ ನನ್ನ ಲೈಫ್ ಸ್ಟೈಲ್ನ ನಾ ಚೇಂಜ್ ಮಾಡ್ಕೊಳಕ್ ರೆಡಿ ಇಲ್ಲ. ಹೇಳ ನೀಚೆ ಎಣ್ಣೆ, ನನ್ನನ್ನೇ ನಾಯಿ ಏನು ಅಷ್ಟು ಸೊಕ್ಕಂತೇನೆ ನಿನ್ಗೆ? ನೀನು ಬರೀ ನಾಯಿ ಅಲ್ಲ, ನನ್ನನ್ನ ಮರೆಬಿಟ್ಟು ಕಳಿಸಿ ಬೀದಿ ಪಾಲ್ ಮಾಡ್ಬೇಕು ಅಂತ ಹೊಂಚು ಹಾಕ್ತಾ ಇರೋ ಬೀದಿ ಮುದಿ ನಾಯಿ ನೀನು. ಪಾಪಿ ಹೆಣ್ಣೆ, ನಾನು ತಂದು ಸಾಕಿದ ಹೆಣ್ಣು ನಾಯಿ ನೀನು ಇವತ್ತು ನನ್ನನ್ನೇ ಕಚ್ಚಲು ಬರ್ತಾ ಇದ್ಯಾ? ನಿನ್ನಂತ ಕಂತ್ರಿ ನಾಯಿ ನನ್ನ ಮನೆಯಲ್ಲೇ ಇರಬಾರ್ದು, ನಡೆಯ ಮನೆಯಿಂದ ಆಚೆ. ಅಪ್ಪಾಜಿ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ನೀವು ಬರೋ ಸ್ವಲ್ಪ ತಡ ಆಗಿದ್ರು, ಈ ನಿಮ್ ತಂದೆ ನನ್ನ ಸಾಯಿಸ ಬಿಡ್ತಾ ಇದ್ರು. ಅಪ್ಪ, ನನ್ನ ಹೆಂಡತಿ ಮೇಲೆ ಕೈ ಮಾಡೋಕೆ ನಿಮ್ಗೇನ್ ಅಧಿಕಾರ ಇದೆ? ಅಂತ ಕೆಲ್ಸ ಇವಳೇನ್ ಮಾಡಿದ್ಲು? ನೋಡ್ರಿ, ನಿಮ್ ತಂದೆ ಹೇಳ್ತಾ ಇದಾರೆ ನಿಮ್ ಸ್ನೇಹಿತಗೂ ನನಗೂ ಅನೈತಿಕ ಸಂಬಂಧ ಇದೆ ಅಂತ. ಏನಪ್ಪ ನಿಮ್ ಸೊಸೆ ವಿಷಯದಲ್ಲಿ ಇಂತ ಹೊಲ್ಸ್ ಮಾತಾಡೋಕೆ ನಾಚಿಕೆ ಆಗೋದಿಲ್ವೇ ನಿಮ್ಗೆ? ರುದ್ರೇಶ, ನಾನು ನಿನಗೆ ಜನ್ಮ ಕೊಟ್ಟ ತಂದೆ ಕಣು, ನಾನು ನಿನ್ಗೆ ಮೋಸ ಮಾಡ್ತೀನೇನು? ಇವಳು ನೆನ್ನೆ ಮೊನ್ನೆ ಬಂದವಳು ಕಣು, ಮುತ್ತು ಕೊಡುವವಳ ಕೈಗೊಂಬೆಯಾಗಿ ಹೆತ್ತ ತಂದೆಯನ್ನೇ ಕಡೆಗಣಿಸ್ತೀನಿ. ಆದ್ರೆ ನೀನ್ ಕೇಳಲಿಲ್ಲ, ಮಾತೆಯ ಸ್ವರೂಪ ಆದ ನಿಮ್ಮ ಹೆಂಡತಿಗೂ ನನಗೂ ಅಲ್ಪ ಸಂಬಂಧಕ್ಕೆ ನಾಚಿಗೇಡು. ಜನ್ಮ ಕೊಟ್ಟ ತಂದೆ ಅಂತ ಗೌರವ ಕೊಟ್ರೆ
ನಿಮ್ ವರ್ತನೆ ಮಿತಿ ಮೀರಿದೆ. ಜನ್ಮ ಕೊಟ್ಟ ತಂದೆ ಅಂತ ಮರ್ಯಾದೆ ಕೊಡ್ತಿದ್ದೀನಿ, ಇಲ್ಲ ಅಂದಿದ್ರೆ ನಾನ್ ಮಾತಾಡ್ತಿರ್ಲಿಲ್ಲ, ನನ್ ಕೈ ಮಾತಾಡ್ತಿತ್ತು. ಭೇಷ್ ಮಗನೇ ಭೇಷ್, ಕಾಮಿನಿಯ ಕಾಮಜಾಲದಲ್ಲಿ ಬಿದ್ದು ಒದ್ದಾಡುತ್ತಿರುವ ಹುಳುವೆ, ಇಂದು ನಿನಗೆ ನನ್ನ ಮಾತು ಗೊತ್ತಿಲ್ಲ. ಯಾಕಂದ್ರೆ ಗಂಡನಿಲ್ಲದ ಸಮಯದಲ್ಲಿ ಮಿಂಡನದೊಂದಿಗೆ ಸರಸವಾಡುವ ಸೂಳೆಯ ಜಾಲದಲ್ಲಿ ಮಿತ್ರನೊಂದಿಗೆ ತಲೆ ಹಿಡಿತನಾಗಿರುವ ಮಿತ್ರ ದ್ರೋಹಿಯ ಪಾಶದಲ್ಲಿ ಸಿಲುಕಿ ವಿಲ ವಿಲನೆ ಒದ್ದಾಡುತ್ತಿರುವೆ. ಸಾಕು ಮುಚ್ಚಪ್ಪ ಬಾಯಿ, ನನ್ನ ಮಿತ್ರ ನನ್ನ ಹೆಂಡತಿ ಎಂತವರು ಅಂತ ನನಗೆ ಗೊತ್ತು. ಗಂಡನನ್ನೇ ದೇವರು ಅಂತ ಆರಾಧಿಸೋ ಸತಿ, ಪ್ರಾಣಕ್ಕೆ ಪ್ರಾಣವನ್ನು ಕೊಡೋ ಸ್ನೇಹಿತ, ಇಂಥವ್ರ ಮಧ್ಯೆ ವ್ಯವಿಚಾರದ ಮಾತನ್ನಾಡ್ರೆ ನಿಮ್ ನಾಲ್ಗೆ ಸೀಳ್ ಬಿಡ್ತೀನಿ, ಎಚ್ಚರಿಕೆ. ಸಬ್ಬಾಷ್ ಮಗನೇ, ಹೆತ್ತ ತಂದೆಯ ನಾಲಿಗೆಯನ್ನೇ ಸೀಳುವಷ್ಟು ಮುಂದುವರೆದಿದ್ದೀಯಲ್ಲೋ, ತಪ್ಪು ನಿನ್ನದಲ್ಲ ನನ್ನದು. ಯಾಕಂದ್ರೆ ನಿಮ್ಮ ತಾಯಿ ನಿಮ್ಮನ್ನು ಬಿಟ್ಟು ಕಣ್ಮುಚ್ಚಿಕೊಂಡಾಗ ನೀವಿನ್ನು ಚಿಕ್ಕವರು, ನನ್ನ ಮಕ್ಕಳು ಅನಾಥರಾಗಬಾರ್ದು ಅಂತ ನಾನು ಇನ್ನೊಂದು ಮದುವೆಯನ್ನೂ ಆಗದೆ ನಾನು ಗೇದು ನನ್ನ ತುತ್ತನ್ನು ಕೊಟ್ಟು ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ್ದಕ್ಕೆ ನೀನು ಕೊಟ್ಟ ಹುಡುಗರೇ ಈ ಬಹುಮಾನ. ರಾಮಲಿಂಗಪ್ಪ, ನಿಮ್ಮ ಮಕ್ಕಳನ್ನು ಬೆಳೆಸುವುದು ನಿಮ್ಮ ಕರ್ತವ್ಯ, ಆದ್ರೂ ಪ್ರಾಣಿ ಪಕ್ಷಿಗಳೇ ತಮ್ಮ ಸಂತಾನವನ್ನೇ ತಾವೇ ಬೆಳೆಸುತ್ತವೆ. ಅದಕ್ಕಂತ ಅಧಿಕಾರವನ್ನು ಚಲಾಯಿಸಿದ್ರೆ ನಿಮ್ಮಂತರ ಮೂದಿ ಗೂಬೆಗಳ ಲಕ್ಷಣವಲ್ಲ. ನಮ್ಮ ಮನೆಗೆ ಪಿಶಾಚಿ ಬಂದಂಗೆ ಬಂದು ನಮ್ಮ ಸಂಸಾರವನ್ನು ಹಾಳು ಮಾಡಿದ್ದು ಅಲ್ಲದೆ ಈಗ ತಂದೆ ಮಗನ ನಡುವೆ ಬಂದ್ರೆ ಕುತ್ತಿಗೆಗೆ ಕೈ ಹಾಕಿ ಹೊರನುಗ್ಬೇಕಾಗತ್ತೆ. ಮನೆಯಿಂದ ಹೊರನುಗ್ಬೇಕಾದದ್ದು ಅವನನ್ನಲ್ಲ ನಿಮ್ಮನ್ನ. ಪ್ರೀತಿಯ ಗಂಡ ಹೆಂಡತಿ ಮಧ್ಯೆ ಉಳಿ ಹಿಂಡುವ ನೀನೊಬ್ಬ ಪಿತೃ ದ್ರೋಹಿ. ನಾನು ದ್ರೋಹಿ? ಸಿರಿತನದ ಹಟ್ಟಸವನ್ನೇ ಮೆಟ್ಟಿ ಮೆಟ್ಟಿ ಮೆರೆದ ಈ ರಾಮಲಿಂಗಪ್ಪ ಬರೀ ಹಣದ ಕಂತೆಯನ್ನೇ ಸಂಪಾದಿಸಿ ಈ ಮನೆ ಮುರುಕಿಯ ಮಾತನ್ನು ಕೇಳಿ ಏನೂ ತಪ್ಪೇ ಮಾಡದ ನಿರ್ದೋಷಿ ಮಗ ಸೊಸೆಯನ್ನ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಹಾಕಿದ ಈ ರಾಮಲಿಂಗಪ್ಪ ನಿಜವಾಗಿಯೂ ಪುತ್ರ ದ್ರೋಹಿ. ಅಯ್ಯೋ ಪಾಪಿಗಳ, ನಿಮ್ಮಲ್ಲಿ ದಯೆ ಕರುಣೆ ಪ್ರೀತಿ ಅನ್ನೋದೇ ಇಲ್ವಲ್ರು? ದಯೆ ಕರುಣೆ ಪ್ರೀತಿ ಇದ್ಯಾವ್ದು ನಮ್ಮ ಹತ್ರ ಇಲ್ಲ ಅಂದ್ಮೇಲೆ ನಮ್ಮ ಹತ್ರ ಮನೇಲಿ ಇರೋದಕ್ಕೆ ನಿನಗೂ ಸಹ ಯೋಗ್ಯತೆ ಇಲ್ಲ. ನೋಡ್ರಿ, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು, ಈ ಮನೇಲಿ ನಿಮ್ಮ ತಂದೆ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ತಾಯಿ, ಈ ಎರಡರಲ್ಲಿ ನಿನ್ನ ಗಂಡ ಆಯ್ಕೆ ಮಾಡಿಕೊಳ್ಳೋದು ನಿನ್ನೇ ಅಂತ ನನಗೆ ಗೊತ್ತಮ್ಮ. ಕೆಲವೋ ನಾಯಿ ಕುಲಕ್ಕೆ ಮೃತ್ಯುವಾಗಿ ಹುಟ್ಟಿದ ಕುಲ ದ್ರೋಹಿ. ನೋಡ್ರಿ ನೋಡಿ, ನಿಮ್ ತಂದೆ ಯಾವ ರೀತಿ ಎಲ್ಲ ಅಂತ ಮಾತಾಡ್ತಿದ್ದಾರೆ ಅಂತ ನೋಡಿ ನೋಡಿ. ಈಗ ತೀರ್ಮಾನ ಆಗ್ಲೇಬೇಕು, ನಿಮ್ಗೆ ನಾನ್ ಬೇಕು ಅಥವಾ ನಿಮ್ ತಂದೆ ಬೇಕು. ಚಿನ್ನು, ನನ್ಗೆ ನೀನೇ ಮುಖ್ಯ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನನ್ಗೆ ತುಂಬಾ ತಲೆನೋಯ್ತಿದೆ, ಮಲಗ್ತೀನಿ. ನಾಯಿ ಗುಟ್ಟಿದ ಜಾತಿಗಿಲ್ದೋನೆ ನಮ್ಮ ಮನೆಯನ್ನು ಹಾಳು ಮಾಡಲು ಬಂದ ನಾಯಿ ನೀನು. ಈ ಗಂಡಸಿನ ಕುಲಕ್ಕೆ ಅಪಮಾನ ತಂದು ನೀನು. ಉದೇಶ್, ಏ ಮುತ್ಕೊಂಡ್ಗೆ ಜಾಸ್ತಿ ಸಮಯ ಕೊಟ್ರೆ ಇದೇ ರೀತಿ ಮಾತಾಡ್ತಾ ನಿಂತಿರ್ತಾನೆ. ಮೇಡಮ್ ಏನ್ ನೋಡ್ತೀರಾ, ಮೊದ್ಲು ಅವನನ್ನ ಕತ್ತಿಡ್ದು ಆಚೆ ನೋಕಿ. ಸಾಧ್ಯನೇ ಇಲ್ಲ, ನನ್ನನ್ನ ಮನೆಯಿಂದ ಹೊರಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ನನ್ನ ಮನೆ,
ನನ್ ಮನೆ ನನ್ ಮನೆ ನಿನ್ನ ಮನೆ ಅದು ಇಷ್ಟು ದಿನ ಮಾತ್ರ ಈ ಕ್ಷಣದಿಂದ ಇದು ನನ್ನ ಮನೆ ಈ ನನ್ನ ಮನೇಲಿ ಇರೋದಕ್ಕೆ ನಿನಗೆ ಯಾವ ಅಧಿಕಾರ ಕೂಡ ಇಲ್ಲ ಉದೇಶ್ ಇನ್ನು ಏನ್ ನೋಡ್ತಾ ಇದೀರಾ ಎಲ್ಲ ಆಸೆ ಹಾಕಿ ನೀವೇ ಇಷ್ಟು ಧೈರ್ಯ ಕೊಟ್ಟದ ಮೇಲೆ ನನ್ನ ಪರಿಕ್ರಮ ಏನು ಅನ್ನೋದ ತೋರೇ ಬಿಡ ಬಿಡ ನಾಯಿ ಇದು ನನ್ ಮನೆ ನಾನು ಕಟ್ಟಿದ ಮನೆ ರುದ್ರೇಶ ಜಗದೀಶ ರುದ್ರೇಶ ಬಾರೋ ನೋಡ್ಬಾರೋ ನೋಡ್ಬಾರೋ ಬ್ಯಾಡ್ರಿ ಬ್ಯಾಡ್ರಿ ನನ್ನ ಮನೆಯಿಂದ ಅವ್ರ ಹಾಕ್ಬೇಡ್ರಿ ಮನೆ ಹಾಕ್ಬೇಡ್ರಿ ಇದು ಕಣ್ಣ ಮುಚ್ಚಾಲಿ ವಿಡಿದೈದಲಿ ತೂಗುವುದು ಅನವರಸ ಈ ಕ್ಷಣದಲ್ಲಿ ಇದು ಕಣ್ಣ ಮುಚ್ಚಾಲಿ ಮನೆ ಬೆಳಗಲೆಲ್ಲೂ ಸೊಸೆ ಬಂದಗಳೂ ಸೊಸೆಯಾಗಿ ಬಂದಗಳು ಮನೆ ಮುರಿಗಳೆಂದು ಯಾವ ಕವಿ ರಚಿಸಿದನು ಈ ಬದುಕಿನಾಟಕವ ಯಾವ ಕವಿ ರಚಿಸಿದನು ಈ ಬದುಕಿನಾಟಕವ ಕಂಡ ಮಕ್ಕಳ ನಡೆದು ಇರಸದಾ ಪೂಜಾದ ಇದು ಕಣ್ಣನ ಜ್ವಾಲ ಇದು ಬೈದಲಿ ತೂಗುವುದು ಅನವರತ ಈ ಜಗದ ಕಾಲ ಇದು ಕಣ್ಣನ ಮುಚ್ಚಾಲಿ